ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮದ ಅಜಿತ್ ಶಂಕರ್ ಮಗದುಂ ಇವರಿಗೆ ಗ್ರಾಮಸ್ಥರು ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ಧೂರಿಯಾಗಿ ಸ್ವಾಗತಿಸಿಕೊಂಡರು. ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಅಜಿತ್ ಮಗದುಂ ಅವರಿಗೆ ತೆರೆದ ವಾಹನದಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಪುಷ್ಪವೃಷ್ಟಿ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿಕೊಂಡರು. ಉಮ್ರಾಣಿ ಗ್ರಾಮದ ಗ್ರಾಮ ಬೀರೇಶ್ವರ ಮಂದಿರದಿಂದ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡರು. ನಂತರ ಗ್ರಾಮದಲ್ಲಿ ಸ್ವಾಗತ ಸಮಾರಂಭವು ಡೋನ್ವಾಡ್ ದೂರದುಂಡೇಶ್ವರ ಮಠದ ಶಿವಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ಸೇವಾನಿವೃತ್ತಿ ಹೊಂದಿದ ಸೈನಿಕ ಅಜಿತ್ ಮಗದುಂ ಈತನಿಗೆ ಶಿವಾನಂದ ಮಹಾಸ್ವಾಮಿಗಳು ಸನ್ಮಾನಿಸುವ ಮೂಲಕ ಆಶೀರ್ವದಿಸಿ ದೇಶದ ಇಬ್ಬರು ಬೆನ್ನೆಲುಬು ಇದ್ದಾರೆ, ಒಬ್ಬ ದೇಶ ಕಾಯುವ ಸೈನಿಕ ಮತ್ತು ದೇಶಕ್ಕೆ ಅನ್ನ ಕೊಡುವ ರೈತ ಎಂದರು. ದೇಶ ಕಾಯುವ ಸೈನಿಕ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಬೇಕು. ಪ್ರತಿಯೊಬ್ಬ ತಂದೆ ತಾಯಿಯಂದಿರು ಮಕ್ಕಳಲ್ಲಿ ದೇಶಾಭಿಮಾನ ಬೆಳೆಸುವ ಮುಖಾಂತರ ತಮ್ಮ ಮಕ್ಕಳನ್ನು ದೇಶ ಸೈನಿಕರನ್ನಾಗಿಸಲು ಮುಂದಾಗಬೇಕು. ತಾಯಿ ಭಾರತಾಂಬೆ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ, ಅದಕ್ಕೂ ಯೋಗ ಬೇಕು. ಆ ಯೋಗ ಉಮರಾಣಿ ಅಜಿತ್ ಶಂಕರ್ ಮಗದುಂ ಅವರಿಗೆ ದೊರಕಿರುವುದು ಹೆಮ್ಮೆಯ ವಿಷಯ ಎಂದರು. ಜಗದ್ಗುರು ದುರುದುಂಡೇಶ್ವರ ಶಿವಯೋಗಿಗಳನ್ನ ಎನ್ನಂತರಾತ್ಮದಲ್ಲಿ ಧ್ಯಾನಿಸುತ್ತ ಪೂಜಿಸುತ್ತ ಅದೇ ಪ್ರಕಾರ ಆಧ್ಯಾತ್ಮಕದ ದುಮಾರ್ಗದತ್ತ ದೂಡಿದ ಶ್ರೀಮಣ್ ನಿರಂಜನ ಪ್ರಮಸೋಪಿ ಜಗದ್ಗುರು ಮಹಾ ಸನ್ನಿಧಿಯವರಾಗಿರ್ತಕ್ಕಂತ ನಿಡಸೋಸಿಯ ಅಂದ್ಕೊಂಡಿದ್ದೀರಿ. ಇದೇ ಪ್ರಕಾರ ಮಕ್ಕಳಿಗೂ ಕೂಡ ಅಜಿತ್ ಅವರು ಮುಂದಿನ ಒಂದು ವಿಶೇಷವಾದ ದೇಶ ಸೇವೆಯ ಭಾವನೆಗಳನ್ನ ಮೂಡಿಸಲಿ. ನಮ್ಮ ಊರಲ್ಲಿ ಇರತಕ್ಕಂತ ಯಾವ ಉಮ್ರಾಣಿ ಗ್ರಾಮದ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಬಿಡುವಿದ್ದಾಗ ಕರೆದು ಯೋಧರ ಮಹತ್ವತೆಗಳನ್ನ ಬಗ್ಗೆ ಆ ಅಜಿತ್ ತಿಳಿಸಲಿ. ಯಾಕಂತಂದ್ರೆ ನಮ್ಮ ದೇಶದ ಅಭಿಮಾನ ಮುಖ್ಯ, ನಮ್ಮ ದೇಶದ ಬೆನ್ನೆಲುಬು ಯಾವ್ದಾದ್ರೂ ಇದ್ರೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸೇವಾನಿವೃತ್ತ ಹೊಂದಿ ಗ್ರಾಮಕ್ಕೆ ಆಗಮಿಸಿದ ಅಜಿತ್ ಶಂಕರ್ ಮಗದುಂ ಮಾತನಾಡಿ, ತಂದೆ ತಾಯಿ ಮತ್ತು ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ನಾನು 18 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುವ ತೃಪ್ತಿ ನನಗಿದೆ ಎಂದು ಹೇಳಿದರು. ಹಾಗೂ ಆದಿಶಕ್ತಿ ಜಗನ್ಮಾತೆ ಭಾವೇಶ್ವರಿ ತಾಯಿಯಲ್ಲಿ ವಂದಿಸ್ತಾ ಹಾಗೂ ಅಪ್ಪಾಜಿ ಅಪ್ಪಗಳಿಗೆ ಶಿವನಂದ ಅಪ್ಪಾಜಿಗಳಿಗೆ ನನಗೆ ಗೌರವ ಕಾರ್ಯಕ್ರಮಕ್ಕೆ ಬಂದಿದ ಅವ್ರಿಗೂ ಹೃತ್ರೂಪ ಆಶೀರ್ವಾದ ಪಡ್ಕೋತೀನಿ. ಹಾಗೂ ನಾನು 2004 ಇಲ್ಲಿವರೆಗೆ 18 ವರ್ಷ ಈ ನನ್ನ ಸೇವೆಯನ್ನು ಸೈನಿಕ ಸೇವೆಯಲ್ಲಿ ಸಲ್ಲಿಸಿ ನನ್ನ ಎಲ್ಲ ಸುಖ ಕಷ್ಟಗಳಲ್ಲಿ ನನ್ನ ಭಾವೇಶ್ವರಿ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ, ಉಮ್ರಾಣಿ ಗ್ರಾಮದ ಆಶೀರ್ವಾದ, ಎಲ್ಲರೂ ನನ್ನ ಆಶೀರ್ವಾದ ಆಯಿತು. ನನಗೆಲ್ಲ 18 ವರ್ಷದಿಂದ ಎಲ್ಲ ಸುಖದಿಂದ ನಾನು ಇಲ್ಲಿ ಮರಳಿ ನನ್ನ ತಾಯ್ನಾಡಿಗೆ ಬಂದಿದ್ದೀನಿ. ಹಾಗೂ ಈಗ ಎಲ್ಲರದ ಆಶೀರ್ವಾದ ನಿಮ್ಮ ಆಶೀರ್ವಾದ ಎಲ್ಲರದು, ಈ ನಿಮ್ಮ ಆಶೀರ್ವಾದ ದಿನವನ್ನು ಇಲ್ಲಿಂದ ನಾನು 18 ವರ್ಷ ಸುಖದಿಂದ ಬಂದಿದ್ದೀನಿ ಅಂತ ನಾನು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಮಾಡ್ತೀನಿ. ಹಾಗೂ ಈ ನನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡ್ತೀರಂತ ನಾನು ಕನಿಷ್ಠ ಮನುಷ್ಯನಾಗ ಅನ್ಕೊಂಡಿದ್ರಲ್ಲ. ಇದಕ್ಕಿಂತ ಬಹಳ ನಾನು ಹೆಮ್ಮೆ ಅನ್ಕೊತೀನಿ, ನಾನು ಭಾಗ್ಯವಂತ ಅನ್ಸ್ಕೊತೀನಿ. ಎಲ್ಲ ಅಜ್ಜಗಳ ಎಲ್ಲ ನನ್ನ ತಂದೆ ತಾಯಿ ಭಾಯ ಎಲ್ಲ ತಂದೆ ತಾಯಿ ಇಲ್ಲದ ನನ್ನ ತಂದೆ ತಾಯಿಗಳು ಎಲ್ಲರೂ ಇದ್ದೀರಿ ಅಂತ ನಾನು ಬಹಳ ಭಾವಿಸ್ತೀನಿ. ಇದರಲ್ಲಿ ನನ್ನ ಒಂದು ನನ್ನ ತಂದೆ ದೇವರಾದಂತ ತಾಯಿಗಳು ನನ್ನ ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಆಗಿದ್ದೀನಿ, ಅನಾಥ ತೋರಿಸ್ಕೊಡ್ಲಿಲ್ಲ, ಎಲ್ಲರೂ ನನ್ನ ತಂದೆ ತಾಯಿ ಸ್ಥಾನ ನನಗೆ ತುಂಬಿದ್ದೀರಿ ಅಂತ ನಾನು ತಿಳ್ಕೊತೀನಿ. ಸೇವಾನಿವೃತ್ತಿ ಹೊಂದಿ ಗ್ರಾಮಕ್ಕೆ ಆಗಮಿಸಿದ ಅಜಿತ್ ಶಂಕರ್ ಮಗದುಂ ಇವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಮತ್ತು ಮಾಜಿ ಸೈನಿಕರು ಸನ್ಮಾನಿಸಿ ಅದ್ದೂರಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರುಗೇಪ್ಪ ಅಡಿಸೇರಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಲಕ್ಷ್ಮಣ್ ಪೂಜೇರಿ, ಮಲ್ಲಗೌಡ ಪಾಟೀಲ್, ಮಹಾದೇವ್ ಪೂಜೇರಿ, ಕುಮಾರ್ ಮಾಂಜರೆ, ನಾಗಪ್ಪ ಮಗದುಂ, ರಾಯಪ್ಪ ಮಗದುಂ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವಿಜಯ ಮಂತೇಶ್ವರ್ ಕೆರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ.